ಸೊ ಎರಡು ಕಾರ್ಡ್ ನಾನು ಇಲ್ಲಿ ಬರ್ತಿದ್ದೀನಿ ಬರೆದ್ಬಿಟ್ಟು ಓಕೆ. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂದರೆ ಫಾರ್ ಸೇಫರ್ ಸೈಡ್ ಮಧ್ಯದಲ್ಲಿ ಸರ್ ನಾನು ಹಿಂಗೆ ರಿಫರ್ ಮಾಡ್ತೀನಿ ಸರ್, ನೀವು ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕು. ಟೂ ಆರ್ ಟೂ ಲೋ ಆರ್ ಟೂ ಹೈ ಸರ್, ಈಗ ನೀವು ಹೇಗೆ ಸೆಲೆಕ್ಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಸರ್, ನೋಡ್ಕೊಂಡ್ರ ನೆನ್ಪಿಟ್ಕೊಂಡ್ರಲ್ಲ ಸರ್. ಸರ್ ಕೈಗೆ ಈಗ ಇದನ್ನು ಹೀಗಿಡ್ದು ಆ ಪೇಪರ್ನ ಅದ್ರ ಮೇಲೆ ಇಟ್ಟು ಓದ್ತೀವಿ ಸರ್. ಓಕೆ ಮೇಡಮ್, ರೆಡಿ ಮೇಡಮ್, ಸ್ಟಾಪ್ ರೆಡಿ ಸರ್, ನಿಮ್ಮ ಕಾರ್ಡ್ ಮ್ಯಾಮ್ ಇಟ್ಬಿಡಿ ಕೈ ಮುಂದೆ. ಸೊ ಈ ಕಾರ್ಡ್ನ ನಾನು ಇಲ್ಲಿ ಇಡ್ತಿದ್ದೀನಿ ಪೇಪರ್ ಮುಂದೆ. ಸೊ ಸರ್ ನಿಮ್ಮ ಕಾರ್ಡ್ ಸರ್, ಕಾರ್ಡು ಮೇಡಮ್, ನಿಮ್ಮ ಕಾರ್ಡ್ ಮೇಡಮ್ ಕಾರ್ಡು. ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಇಸ್ ಎ ಕಂಪ್ಲೀಟ್ ಡೆಕ್ ವಿದೌಟ್ ಜೋಕರ್ಸ್. ಕಾರ್ಡ್ ಡೆಕ್ಕಲ್ಲಿ ಅವಾಗ ಎರಡು ಜೋಕರ್ ಇರುತ್ತೆ, ಆ ಜೋಕರ್ ನಾನು ತೆಗೆದಿಟ್ಟಿದ್ದೀನಿ. ಉಳಿದ 52 ಕಾರ್ಡ್ಗಳು ಇದರಲ್ಲಿ ಜಾದೂಗಾರ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೇಳ್ತಾನೆ. ನಾನು ದೂರ ಇಟ್ಟಿದ್ದೀನಿ ಮೇಡಮ್, 1 2 3 ಅಂತ ಹೇಳ್ತೀನಿ. ಇಬ್ಬರು ಒಟ್ಟಿಗೆ ನಿಮ್ಮ ನಿಮ್ಮ ಕಾರ್ಡ್ಗಳನ್ನ ಹೇಳಬೇಕು. ನೀವು ನಿಮ್ಮ ಕಾರ್ಡ್ ನೀವು ಹೇಳಬೇಕು, ನಿಮ್ಮ ಕಾರ್ಡ್ ನೀವು ಹೇಳಬೇಕು. ರೆಡಿ 1 2 3 ಯಾವುದು? ಒಂದು ನಿಮಿಷ, ಇಟ್ಸ್ ಎ ಫುಲ್ ಡೆಕ್ ಅಂದ್ರೆ ದೇರ್ ಇಸ್ ನೋ ರಿಪಿಟೇಷನ್ ಆಫ್ ಕಾರ್ಡ್ಸ್ ಒಂದೇ ಇರಬೇಕು. ಬಟ್ ಏನೇ ಇರಲಿ, ನನಗೆ ಆಗಲೇ ಡೌಟ್ ಇತ್ತು ನಾನು ಯಾಕೆ ಹಿಂಗೆ ಬರೀತೀನಿ ಅಂತ. ನಾನು ಬರೆದದ್ದು ಕೂಡ ಅದನ್ನೇ. ಬಟ್ ತಮಾಷೆ ಅಂದರೆ ನೀವು ಇಡೀ ಕಾರ್ಡ್ ಡೆಕ್ ನೋಡಿ ಸರ್, ಒಂದೇ ಎ ಲೀಫ್ ಇರೋದು. ಇಡೀ ಕಾರ್ಡ್ ಡೆಕ್ ಅಲ್ಲಿ ಇರೋದು ಒಂದು ಏಸ್ ಆಫ್ ಸ್ಪೇಡ್ಸ್, ಬಟ್ ಸಿಕ್ಕಿರೋದು